ನಮ್ಮ ಮಗ ಅಲ್ಲೇ ಇಲ್ಲೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲೇ ಇಲ್ಲಿ ಕೆಲವು ಪರಿಚಯದವರು ಅದರ ಒಂದು ಹಾಸ್ಪಿಟ್ಲಲ್ಲಿ ಬೆಡ್ಡು ಮತ್ತು ಆಕ್ಸಿಜನ್ ಕೊಡಿಸಿದರು. ಆ ಮಹಿಳೆಗೆ ಆಕ್ಸಿಜನ್ ಸಿಲಿಂಡರ್ ಹಚ್ಚಿದಾಗ ಅವರಿಗೆ 83 ಆಕ್ಸಿಜನ್. ಆವಾಗ ಒಂದು ಅರ್ಧ ಗಂಟೆ ಬಿಟ್ಟು ಅವ್ರ ಮಗ ನನಗೆ ಫೋನ್ ಮಾಡಿದ, ಈಗೆಲ್ಲ ಆನಂದ್ ಮಾಡಿದ್ದಾರೆ ಮತ್ತು ಇನ್ನೂ ಏನು ನಾವು ಮಾಡ್ಬೋದು ಅಂತ. ನಾನಂತೂ ಮೆಡಿಕಲ್ ಡಾಕ್ಟರ್ ಅಲ್ಲ, ನಾ ಯಾವುದು ಮೆಡಿಕಲ್ ಸಜೆಷನ್ ಕೊಡೋಂಗಿಲ್ಲ. ಇದು ಭಾಳಷ್ಟು ನೂರಾರು ಜನರಿಗೆ ನಾ ಹೇಳಿದ್ದೀನಿ, ನೂರಾರು ಜನ ಮಾಡಿದ್ದಾರೆ, ಇದೊಂದು ಟ್ರೈ ಮಾಡಿ ನೋಡಿ ಅಂಥೇಳಿ. ಆವಾಗ ಅವರು ಲಿಂಬೆ ಹಣ್ಣಿಂದ ಹಾಕ್ಕೊಂಡಾಗ ರಾತ್ರಿ ನಿನ್ನೆ ಅರ್ಧ ಗಂಟೆಯಲ್ಲಿನೇ ಎಲ್ಲ ಕಫ ಹೋಗಿ ಅರ್ಧ ಗಂಟೆ ನಂತರ ಅವ್ರದ್ದು ಫೋನ್ ಬಂತು, 83 ಇದ್ದದ್ದು 96 ಆಗಿದೆ. ಎಲ್ಲ ಬರೆದಿಟ್ಕೊಂಡಿನಿ ನಿನ್ನೆ ರಾತ್ರಿ. ಅದಕ್ಕೆ ಇದು ಒಂದು ವಾರ್ ಫುಟಿಂಗ್ನಲ್ಲಿ ಎಲ್ಲರಿಗೂ ಈ ಸಂದೇಶ ಕರ್ನಾಟಕದಲ್ಲಿ ಹೋದರೆ ಕರೋನಾ ಅಂತ ಇದ್ದೇ ಇರುತ್ತೆ, ಡಾಕ್ಟರ್ಸ್ ಅದನ್ನು ಟ್ರೀಟ್ ಮಾಡೇ ಮಾಡ್ತಾರೆ, ಅಶಕ್ತಿ ಇರುತ್ತೆ, ಡಾಕ್ಟ್ರ್ ಹೇಳಿದ ಪ್ರಕಾರ ಔಷಧಿ ಆಹಾರ ತೊಗೋಬೇಕು, ರೆಸ್ಟ್ ತೊಗೋಬೇಕು, ಎಲ್ಲ ಸರಿ. ಆದರೆ ಈಗ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿ ಸಾವು ಆಗೋದು, ಈ ಒಂದು ಕ್ರಮದಿಂದ ಸಾಧ್ಯವಾದ ಮಟ್ಟಿಗೆ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಅನ್ನೋದು ನನಗೆ ನಿನ್ನೆ ರಾತ್ರಿಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಎಮರ್ಜೆನ್ಸಿಯಾಗಿ ಈ ಒಂದು ಮೀಟಿಂಗನ್ನು ಕರಿಬೇಕಾಯ್ತು. ಆದ್ದರಿಂದ ಎಲ್ಲರೂ ಇಲ್ಲಿ ವಿನಂತಿ ಮಾಡ್ಕೊಳ್ಳೋದಂದರೆ ಸ್ಟೀಮು ತಪ್ಪದೇ ತಗೋಬೇಕು, ಬಿಸಿನೀರು ಕುಡಿಬೇಕು, ನೀಡ್ ಬೇಸ್ ಮಾಸ್ಕ್ ಯೂಸ್ ಮಾಡಬೇಕು. ನಾವು 4-8 ಜನರ ಜೊತೆ ಮಾತಾಡುವಾಗ ಮಾಸ್ಕನ್ನು ಪೂರ್ತಿ ಹಾಕ್ಕೋಬೇಕು, ಒಬ್ಬರೇ ಇದ್ದ ಹತ್ರಾಗ ಮಾಸ್ಕನ್ನು ತೆಗಿಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಆಕ್ಸಿಜನ್ ಸಪ್ಲೈ ಕಮ್ಮಿಯಾಗಿ ಇನ್ನೂ ಅವ್ರಿಗೆ ತೊಂದರೆ ಆಗುತ್ತೆ. ಅದೊಂದು ಬ್ಯಾಲೆನ್ಸ್ ಆಗಿ ಮಾಡಬೇಕು, ಬಿಸಿನೀರು ಕುಡಿಬೇಕು ಮತ್ತು ಕಷಾಯವನ್ನು ಕುಡಿಬೇಕು. ಈ ರೀತಿ ಮಾಡೋದರಿಂದ ನಾವು ಭಾಳಷ್ಟು ಈ ಕೊರೋನಾಕ್ಕೆ ಈ ಕರ್ನಾಟಕದಲ್ಲಿ ತಾವೆಲ್ಲ ಮೀಡಿಯಾದವರು ಇದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಟ್ಟಾಗ ವಿದಿನ್ 1 or 2 ಡೇಸ್ I am confident that you will get a fantastic result and ಅದು ಲಕ್ಷಾಂತರ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತು ತಾವು ಏನಾದರೂ ಕೇಳೋದಿದ್ದರೆ ಹೇಳ್ಬೋದು. ಮತ್ತು ಇದಕ್ಕೆ ಪೂರಕವಾಗಿ ಕೆಲವೊಂದು ದಾಖಲೆಗಳನ್ನು ತಮ್ಮಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ತಾವು ಸ್ಟಡಿ ಮಾಡಬೇಕು. ಅದೇನೆಂದರೆ ಈ ಒಂದು ಲಿಂಬೆ ಸಹ ಹಾಕ್ಕೊಳ್ಳೋದು ಆ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ಅದರ ಮಾಹಿತಿ ಅದ್ರ ಬಗ್ಗೆ ಚೆಕ್ ಮಾಡ್ಕೋಬೋದು. ಮತ್ತು ಟಾಟಾ ಟ್ರಸ್ಟ್ನವರು ಕೆಲವೊಂದು ಗೈಡ್ಲೈನ್ಗಳನ್ನು ಕೊಟ್ಟಿದ್ದಾರೆ, ಅದು ಕೂಡ ಭಾಳಷ್ಟು ಹೆಲ್ಪ್ ಆಗುತ್ತೆ. ಯಾವ್ಯಾವ ಮೆಡಿಸಿನ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಟಾಟಾ ಟ್ರಸ್ಟ್ನವರು ಕೂಲಂಕುಷವಾಗಿ ಸ್ಟಡಿ ಮಾಡಿದ್ದಾರೆ. ಆಹಾರ ತೆಗೆದುಕೊಳ್ಳುವಾಗ ಆ್ಯಸಿಡಿಕ್ ಆಹಾರವನ್ನು ಹೆಚ್ಚು ತೆಗೆದುಕೊಳ್ಳುವಂಥ ನಮ್ಮ ಪದ್ಧತಿ ಇರುತ್ತೆ. ಇದು ಕೊರೋನಾ ಇರಲಿ ಬಿಡಲಿ, ಸಾಮಾನ್ಯವಾಗಿ ನಾವು ಅಲ್ಕಲೈನ್ ಇರುವಂಥ ಹೆಚ್ಚು ಆಹಾರವನ್ನು ತೆಗೆದುಕೊಳ್ಬೇಕು. ವಿಶೇಷವಾಗಿ ಲಿಂಬುದಲ್ಲಿ ಅಲ್ಕಲೈನ್ ಇದೆ, ಅವಕಾಡೋದಲ್ಲಿ ಅಲ್ಕಲೈನ್ ಇದೆ, ಗಾರ್ಲಿಕ್ನಲ್ಲಿ ಅಲ್ಕಲೈನ್ ಇದೆ. ಇವೆಲ್ಲ ನಮ್ಮ ಮನೆ ಮದ್ದುಗಳು, ನಾವು ನೂರಾರು ಸಾವಿರಾರು ವರ್ಷದಿಂದ ಉಪಯೋಗಿಸ್ತಂಥ ನಾವು ಇದನ್ನೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ. ಈಗ ಎಲ್ಲ ಫ್ಯಾಷನಿಗೆ ಬಂದು